ಭಾರತ ಮತ್ತು ಚೀನಾ ನಡುವಿನ ಗಾಲ್ವಾನ್ ಕಣಿವೆ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಸೇನಾ ಕಮಾಂಡರ್ಗಳ ಮಟ್ಟದ ಸಭೆ ಪೂರ್ವ ಲಡಾಖ್ನಲ್ಲಿ ನಡೆದಿದೆ ಕಳೆದ ಒಂದೂವರೆ ತಿಂಗಳಿನಿಂದ ಗಡಿಯಲ್ಲಿ ನಿರ್ಮಾಣವಾಗಿರುವ ಉದ್ವಿಗ್ನತೆಯನ್ನು ಶಾಂತಿಯುತವಾಗಿ ಕೊನೆಗಾಣಿಸುವ ಸಂಬಂಧ ಚರ್ಚಿಸಲಾಗಿದೆ ಸೇನಾ ಕಮಾಂಡರ್ಗಳ ಸಭೆಯನ್ನ ಮೋಲ್ಡೋದಲ್ಲಿ ಸೋಮವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಿಗದಿಪಡಿಸಲಾಗಿತ್ತು ಎಂದು ಸೇನಾಧಿಕಾರಿಯೊಬ್ಬರು ತಿಳಿಸಿದರು ಗಡಿಯಲ್ಲಿ ನಿರ್ಮಾಣವಾಗಿರುವ ಬಿಕ್ಕಟ್ಟನ್ನ ಪರಿಹರಿಸುವ ಸಲುವಾಗಿ ಒಂದು ತಿಂಗಳ ಅವಧಿಯಲ್ಲಿ ಉಭಯ ಸೇನಾ ಪಡೆಗಳು ನಡೆಸಿದ ಎರಡನೇ ಉನ್ನತ ಮಟ್ಟದ ಸಭೆಯಾಗಿದೆ ಜೂನ್ ಆರರ ಸಭೆಯು ಇಲ್ಲಿಯೇ ನಡೆದಿತ್ತು ಆದಾಗ್ಯೂ ಗಾಲ್ವನ್ ಕಣಿವೆಯಲ್ಲಿ ಹಿಂಸಾತ್ಮಕ ಸಂಘರ್ಷ ನಡೆದಿತ್ತು ಇದು ಭಾರತ ಮತ್ತು ಚೀನಾ ಗಡಿಯಲ್ಲಿ ನಲವತ್ತೈದು ವರ್ಷಗಳ ಬಳಿಕ ನಡೆದ ಹಿಂಸಾತ್ಮಕ ಸಂಘರ್ಷವಾಗಿದೆ ಇದಾದ ಬಳಿಕ ಗಡಿಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಹಾಳಾಗಿದೆ ಗಾಲ್ವನ್ ಕಣಿವೆ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಭಾರತ ಶಾಂತಿಯನ್ನ ಬಯಸುತ್ತದೆ ಆದರೆ ಪ್ರಚೋದನೆ ನೀಡಿದರೆ ತಕ್ಕ ಉತ್ತರ ನೀಡುವ ಸಾಮರ್ಥ್ಯವಿದೆ ಎಂದಿದ್ರು ಸಂಘರ್ಷದ ವೇಳೆ ಭಾರತದ ಇಪ್ಪತ್ತು ಸೈನಿಕರು ಹುತಾತ್ಮರಾಗಿ ಎಪ್ಪತ್ತಾರು ಮಂದಿ ಗಾಯಗೊಂಡಿದ್ರು ಮತ್ತು ಚೀನಾದ ನಲವತ್ಮೂರು ಸೈನಿಕರು ಮೃತಪಟ್ಟಿದ್ದಾರೆ ಎಂದು ಕೇಂದ್ರ ಸಚಿವ ಹಾಗೂ ಸೇನೆಯ ಮಾಜಿ ಮುಖ್ಯಸ್ಥ ಜನರಲ್ ವಿಕೆ ಸಿಂಗ್ ತಿಳಿಸಿದರು